ಹೇಳ್ಬಿಟ್ಟು ಈ ಮುಖೇನ ನಾನು ಎಲ್ಲರಿಗೂ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ವಿಶೇಷವಾದ ಎಚ್ಚರಿಕೆ ಫೈನಾನ್ಸ್ ಕಂಪನೀಸ್ ಅವ್ರಿಗೆ ನಾನು ಕೊಡಲಿಕ್ಕೆ ಬಯಸ್ತೀನಿ. ಮತ್ತು ಈ ಕೆಲವರು ಮನೆಯ ಮಾಲೀಕರು ಮನೆಯಲ್ಲಿ ಹೆಲ್ತ್ ವರ್ಕರ್ಸ್, ಡಾಕ್ಟರ್ಸ್ ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ, ಅವರು ವಿಶೇಷವಾಗಿ ಜಿಮ್ಸ್ ಆಸ್ಪತ್ರೆ ಮತ್ತು ESI ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಅವರು ಇಲ್ಲ ನೀವು ಮನೆ ಖಾಲಿ ಮಾಡಿ ಅಂತ ಈ ಥರದ್ದೆಲ್ಲ ತೊಂದರೆ ಕೊಡ್ತಾ ಇರೋದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಈ ಥರದ್ದು ಯಾರನ್ನ ಮನೆ ಮಾಲೀಕರು ತೊಂದರೆ ಕೊಟ್ಟರೆ ಮನೆಯಿಂದ ಖಾಲಿ ಮಾಡಿಸೋದು ಅವರು ಬಾಡಿಗೆದಾರನಲ್ಲ, ಆದರೆ ಮನೆ ಮಾಲೀಕರನ್ನ ತಾತ್ಕಾಲಿಕವಾಗಿ ನಾವು ಇದೆಲ್ಲ ಸಮಸ್ಯೆ ಬಗೆಯವ್ರಿಗೆ ಅವ್ರಿಗೆ ಬೇರೆ ಕಡೆ ಹಾಸ್ಟೆಲಲ್ಲಿ ಎಲ್ಲನ ನಾವು ಶಿಫ್ಟ್ ಮಾಡಲಿಕ್ಕೆ ಕ್ರಮ ವಹಿಸ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಕಟ್ಟುನಿಟ್ಟಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಈಗಾಗಲೇ ನಾವು ಕಂಟಿಂಜೆನ್ಸಿ ಪ್ಲ್ಯಾನ್ನ ಈಗ ಸ್ಟೇಜ್ 3ಗೆ ಅಲ್ಲಿ ಏನಾರ ಸಮಸ್ಯೆ ಉದ್ಭವ ಆಗುವಂಥದ್ದು ಒಂದು ನಾವು ಜಿಲ್ಲೆಯಲ್ಲಿ ಏನು ಅದಕ್ಕೆ ತಡೆಗಟ್ಟಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೋದು, ಮತ್ತು ಮುಂದೆ ಉದ್ಭವ ಆಗುವಂಥ ಒಂದು ಸನ್ನಿವೇಶಗಳಿಗೆ ಯಾವ ರೀತಿ ಅದನ್ನು ಕ್ರಮಗಳು ಕೈಗೊಳ್ಬೋದು ಅನ್ನೋದಕ್ಕೆ ನಾವು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಿಕೊಂಡು ESI ಹಾಸ್ಪಿಟಲ್ ಮತ್ತು ಜಿಮ್ಸ್ ಆಸ್ಪತ್ರೆನ ಸಂಪೂರ್ಣವಾಗಿ ಕೋವಿಡ್ ಕೇಸ್ಗಳನ್ನ ಅಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಅಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ. ಮತ್ತು ಈಗಾಗಲೇ ಬಹುತೇಕ ಈ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಈ ಜನತಾ ಕರ್ಫ್ಯೂ ಮತ್ತು ಈ ಸೆಕ್ಷನ್ 144 ನಾವೇನು ಜಾರಿ ಮಾಡಿದ್ದೀವಿ ಬಹುತೇಕ ಇದು ಪಾಲನೆ ಆಗ್ತಾ ಇತ್ತು. ಆದರೂ ಸಹ ಕೆಲವರು ಇದನ್ನು ಉಲ್ಲಂಘನೆ ಮಾಡ್ತಾ ಇರೋದು ಈಗಾಗಲೇ ನಾವು ಮಾಧ್ಯಮದ ಮುಖಾಂತರ ಭಾಳಷ್ಟು ನೋಡಿದ್ದೀವಿ ಇಂಥ ಪ್ರಕರಣಗಳನ್ನ. ಭಾಳ ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗೋದು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಇದನ್ನು ಪುನರುಚ್ಚಾರಣೆ ಮಾಡಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಈ ಒಂದು ಪೆಟ್ರೋಲ್ ಬಂಕಲ್ಲಿ ವಿಶೇಷವಾಗಿ ಡಾಕ್ಟರ್ಸು ಮತ್ತು ಹೆಲ್ತ್ ವರ್ಕರ್ಸು ಮತ್ತು ಯಾರು ಈ ಎಸೆನ್ಷಿಯಲ್ ಕಮಾಡಿಟೀಸಲ್ಲಿ ಸಪ್ಲೈ ಮಾಡಲಿಕ್ಕೆ ಅವರ ವೆಹಿಕಲ್ಸ್ನ ಯೂಸ್ ಮಾಡ್ತಿದ್ದಾರೆ ಅಂಥವ್ರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ಆದೇಶ ಮಾಡಿದ್ದೀವಿ. ಸೊ ಅವ್ರನ್ನ ಬೇರೆಯವ್ರ ರೀತಿ ಕಾಯಿಸೋದಕ್ಕೆ ಅಲ್ಲಿ ಅವಕಾಶ ಇರಬಾರ್ದು. ಸೊ ಅವ್ರು ವೇಟ್ ಮಾಡಿದಷ್ಟು ಪೇಷಂಟ್ಸ್ಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಈ ರೀತಿ ಕ್ರಮ ಕೈಗೊಳ್ಳುತ್ತೆ. ಪೆಟ್ರೋಲ್ ಬಂಕ್ ಸಂಪೂರ್ಣ ಕ್ಲೋಸರನ್ನು ಆರ್ಡರ್ ಮಾಡಿಲ್ಲ, ಆದರೆ ಹೆಲ್ತ್ ವರ್ಕರ್ಸ್, ಡಾಕ್ಟರ್ಸ್ ಮತ್ತು ಈ ರೀತಿ ಆರೋಗ್ಯ ಇಲಾಖೆ ಸಿಬ್ಬಂದಿ, ಸರ್ಕಾರಿ ವಾಹನಗಳು ಮತ್ತು ಎಸೆನ್ಷಿಯಲ್ ಕಮಾಡಿಟೀಸ್ನ ತೊಗೊಂಡು ಹೋಗುವಂಥ ವಾಹನಗಳು ಏನಿದ್ದಾವೆ ಅಂಥ ವಾಹನಗಳಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಒಂದು ಆದೇಶ ಮಾಡಿದ್ದೀವಿ.